ಆತ್ಮೀಯ ವಿದ್ಯಾರ್ಥಿಗಳೇ ಈ ತರಗತಿಗೆ ಸ್ವಾಗತ. ಮೊದಲಿಗೆ ನಿಮ್ಮೆಲ್ಲರಿಗೂ ಇಂದಿನ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನದ ಶುಭಾಶಯಗಳು. ಯಾಕೆ ಈ ದಿನ ನಾವು ವಿದ್ಯಾರ್ಥಿ ದಿನ ಅಂತ ಆಚರಣೆ ಮಾಡ್ತೇವೆ ಅಂತಂದ್ರೆ, ನಮ್ಮ ದೇಶದ ಒಬ್ಬ ಪ್ರಖ್ಯಾತ ಕ್ಷಿಪಣಿತಜ್ಞರು, ವಿಜ್ಞಾನಿಗಳು, ಭಾರತದ ರಾಷ್ಟ್ರಪತಿಗಳು ಆದಂತಹ ಮಹಾನ್ ಶಿಕ್ಷಣ ಪ್ರೇಮಿಗಳು ಆದಂತಹ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಒಂದು ಜನ್ಮದಿನ. ಇವರ ಒಂದು ಜನ್ಮದಿನವನ್ನು ಅಕ್ಟೋಬರ್ 15ನ್ನ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನ ಅಂತ ಆಚರಣೆ ಮಾಡಿ ಅಂತ ಘೋಷಣೆ ಮಾಡಿತು. ಅದರ ಉದ್ದೇಶಿಸಿಕೊಂಡು ಈ ಅಕ್ಟೋಬರ್ 15ನ್ನ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನ ಅಂತ ನಾವು ಆಚರಣೆ ಮಾಡುತ್ತೇವೆ. ಹಾಗಾಗಿ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನದ ಶುಭಾಶಯಗಳನ್ನು ಕೋರುತ್ತಾ, ಆ ಎಪಿಜೆ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ಕನಸು ಕಾಣಿರಿ, ನೀವು ಕನಸು ಕಾಣಿರಿ ಅಂತ ಅವರು ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ರು. ಅವರು ಯಾವುದೇ ಸಮಾರಂಭಕ್ಕೆ ಹೋದರೂ ಅವ್ರು ಹೇಳ್ತಿರ್ತಕ್ಕಂಥ ಒಂದು ಮಾತು ಇದು ಸಾಮಾನ್ಯವಾಗಿತ್ತು. ಇವರು ಹೆಚ್ಚಿನದಾಗಿ ಯಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸ್ತಾ ಇದ್ರು. ಇವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡಿದಾಗ ಅದರ ಜೊತೆಗೆ ಒಂದು ಅದೇ ಊರಿನಲ್ಲಿ ಒಂದು ಒಂದು ವಿದ್ಯಾರ್ಥಿಗಳ ಒಂದು ಸಮಾರಂಭವನ್ನು ನಡೀತಾ ಇತ್ತು. ಆ ಸಮಾರಂಭದಲ್ಲಿ ಇವರು ಹೇಳ್ತಾ ಇದ್ರು ಮಕ್ಕಳಿಗೆ, ಸಾಮಾನ್ಯವಾಗಿ ನೀವು ಕನಸು ಕಾಣಿರಿ, ಎದುರು ಕನಸು ಕಾಣಬೇಕು, ಈ ದೇಶದ ಏಳಿಗೆ ತಮ್ಮ ಏಳಿಗೆ ತಮ್ಮ ಅಭಿವೃದ್ಧಿಗಾಗಿ ದೇಶದ ಅಭಿವೃದ್ಧಿಗಾಗಿ ನೀವುಗಳು ಕನಸು ಕಾಣಿರಿ ಅಂತ ಮಾತನ್ನ ಹೇಳ್ತಾ ಇದ್ರು. ಅಂತಹ ಕನಸು ಕಾಣೋಕ್ಕೆ ಅನುವು ಮಾಡಿಕೊಟ್ಟಂತಹ ಎಪಿಜೆ ಅಬ್ದುಲ್ ಕಲಾಂ ಅವರಿಗೆ ನಮಿಸುತ್ತಾ ಈ ದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ವಿದ್ಯಾರ್ಥಿಗಳೇ, ಕಳೆದ ಒಂದು ತರಗತಿಯಲ್ಲಿ ನೀವು ತುತ್ತೂರಿ ಪದ್ಯವನ್ನು ಅಧ್ಯಯನ ಮಾಡಿದ್ರಿ. ನಂತರದಲ್ಲಿ ವ್ಯಾಕರಣ ಭಾಗಕ್ಕೆ ನಾವು ಹೋಗಿದ್ವಿ, ಅಲ್ಲಿ ವರ್ಣಮಾಲೆಯ ಪರಿಚಯ ಮಾಡಿಕೊಂಡಿದ್ವಿ. ಯಾಕೆ ನಾವು ವರ್ಣಮಾಲೆಯ ಪರಿಚಯ ಮಾಡಿಕೊಂಡಿದ್ದಪ್ಪ ಅಂತಂದ್ರೆ, ನಾವು ಓದುವುದು, ಬರೆಯುವುದು ಮತ್ತು ಮಾತನಾಡಬೇಕಾದ್ರೆ ಆ ಅಕ್ಷರಗಳನ್ನು ನಾವು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು ನಮ್ಗೆ ಮೊದಲಿಗೆ ಗೊತ್ತಿರಬೇಕು. ಆ ಅದರ ಉದ್ದೇಶ ತಿಳ್ಕೊಳ್ಳೋದಾಗಲೇ ಆ ವರ್ಣಮಾಲೆಗಳ ಪರಿಚಯ ಮಾಡಿಕೊಂಡಿದ್ದೇವೆ. ಆ ಅಕ್ಷರವನ್ನು ಹೇಗೆ ನಾವು ಉಚ್ಚಾರ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಅದನ್ನು ನಾವು ಮಾತನಾಡುವಾಗ ಅದನ್ನ ಯಾವ ರೀತಿ ನಾವು ಅದನ್ನ ಬಳಕೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ಯಾವ ಅಕ್ಷರವನ್ನ ಯಾವ ರೀತಿಯಲ್ಲಿ ನಾವು ಅದನ್ನು ಉಚ್ಚಾರಣೆ ಮಾಡಿಕೊಳ್ಳೋದನ್ನ ತಿಳ್ಕೊಂಡಿದ್ದೇವೆ. ಆ ಅಂಶದ ಮೇಲೆ ನಾವೀಗ ಪಾಠಕ್ಕೆ ತೆರಳೋಣ. ಎರಡನೇ ಪಾಠ ನನ್ನ ಕನಸು. ಎರಡನೇ ಪಾಠ ನನ್ನ ಕನಸು ಅಂದ್ರೆ, ಇಲ್ಲಿ ಒಬ್ಬ ಬಾಲಕ ಕನಸನ್ನು ಕೇಳ್ಕೊಳ್ತಾನೆ. ಆ ಕನಸು ಯಾವುದನ್ನ ಇಲ್ಲಿ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನೀವು ಸಹಿತ ಕನಸುಗಳನ್ನ ಕಾಣುತ್ತೀರಿ ಅಲ್ವಾ? ಪ್ರತಿದಿನ ರಾತ್ರಿ ಮಲಗಿದಾಗ ಹಲವಾರು ರೀತಿಯ ಕನಸುಗಳು ನಮ್ಮಲ್ಲಿ ಮೂಡುತ್ತವೆ. ಅವು ನಮಗೆ ಗೊತ್ತಾಗುತ್ತೆ, ಕೆಲವರಿಗೆ ಗೊತ್ತಾಗೋದಿಲ್ಲ. ಅದು ತನ್ನಷ್ಟಕ್ಕೆ ತಾನಲ್ಲಿ ನಡೆದು ಹೋಗಿರುತ್ತೆ. ಕೆಲವರಲ್ಲಿ ಭಯವನ್ನು ಉಂಟು ಮಾಡುತ್ತೆ, ಕೆಲವರಲ್ಲಿ ಸಂತೋಷವನ್ನು ಉಂಟು ಮಾಡುತ್ತೆ. ಹೀಗೆ ಹಲವಾರು ಅನುಭವಗಳನ್ನು ನೀಡುತ್ತಾ ಕನಸು ಮಾಯವಾಗತಕ್ಕಂತ ಒಂದು ಮಾಯವ ವಸ್ತು ಅಂತ ನಾವು ಹೇಳಬಹುದು. ವಿದ್ಯಾರ್ಥಿಗಳೇ, ನೀವು ಕಂಡಂತ ಕನಸನ್ನ ಒಂದು ನೀವು ನೆನಪು ಮಾಡಿಕೊಂಡು ಅದನ್ನ ಹಂಚಿಕೊಳ್ಳೋಕೆ ಇಷ್ಟಪಡ್ತಿರಲ್ಲ ನನ್ನ ಜೊತೆಗೆ? ಹಾಗಾಗಿ ನೀವು ಕಂಡಂತ ಒಂದು ಕನಸನ್ನ ನನಗೆ ತಿಳಿಸಿ, ನೆನಪು ಮಾಡಿಕೊಳ್ಳಿ. ನೀವು ಹೇಳ್ತೀರಾ, ಬೆಳಗ್ಗೆ ನಂತರ ಅಮ್ಮ ನಾನು ರಾತ್ರಿ ಈ ರೀತಿ ಕನಸು ಕಂಡೆ, ನನ್ನ ಕನಸಿನಲ್ಲಿ ಹಾವು ಬಂದಿತ್ತು, ಸಿಂಹ ಬಂದಿತ್ತು, ಕರಡಿ ಬಂದಿತ್ತು, ಕಳ್ಳ ಬಂದಿತ್ತು, ಪೊಲೀಸ್ ಬಂದಿದ್ದ, ನಾನು ರಾಜ ಆಗಿದ್ದೆ, ಈ ರೀತಿ ಕನಸುಗಳು ನಮಗೆ ಕಾಣ್ತವೆ. ಆ ಕನಸುಗಳು ನಮಗೆ ಈ ರೀತಿ ಸ್ವಭಾವ ಇರುತ್ತೆ. ಅದೇ ಇನ್ನೊಂದು ರೀತಿ ಅಂದ್ರೆ, ನಾನು ಮುಂದೆ ಏನಾಗಬೇಕು ಅನ್ನೋ ಒಂದು ಕನಸು ನಮ್ಮಲ್ಲಿರುತ್ತೆ ಅಲ್ವಾ? ಆ ಕನಸನ್ನ ನನಸು ಮಾಡ್ಕೊಳ್ಳೋಕೆ ನಾವು ಶ್ರಮವನ್ನ ವಹಿಸಲೇಬೇಕು ಅಲ್ವಾ? ನಾವು ಮುಂದೆ ಹೇಳ್ತಿರ ಕೆಲವರು, ನಾ ಪೊಲೀಸ್ ಆಗ್ಬೇಕು, ನಾ ಡಾಕ್ಟರ್ ಆಗ್ಬೇಕು ಅನ್ನೋ ಕನಸು ನಿಮ್ಮಲ್ಲಿರುತ್ತೆ. ಆ ಕನಸನ್ನ ನನಸು ಮಾಡ್ಕೊಳ್ಳೋಕೆ ನಾವು ಪ್ರಯತ್ನವನ್ನು ಮಾಡಿದಾಗ,
ಗಮನಿಸಿದಾಗ ನಮ್ಮ ಕನಸನ್ನು ನಾವು ಮನಸ್ಸನ್ನು ಮಾಡಿಕೊಳ್ಬಹುದು. ವಿದ್ಯಾರ್ಥಿಗಳೇ, ನೀವು ಕಂಡಂತಹ ಕನಸು ನನಸಾಗಲಿ ಎಂಬ ಒಂದು ಹಾರೈಕೆಯೊಂದಿಗೆ ನಾನು ಈ ಪಾಠವನ್ನ ಪ್ರಾರಂಭ ಮಾಡ್ತಿದ್ದೇನೆ. ಎರಡನೇ ಪಾಠ ನನ್ನ ಕನಸು. ಮೊದಲಿಗೆ ಈ ಪಾಠವನ್ನ ನಾನು ಓದುತ್ತೇನೆ, ನಂತರದಲ್ಲಿ ನೀವು ಇದನ್ನ ಮನೆಯಲ್ಲಿ ಓದಿ ಬರೆದು ನನಗೆ ಕಳುಹಿಸಿ. ಪಾಠ ಎರಡು ನನ್ನ ಕನಸು. ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರಗಿಡಗಳು, ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು, ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂ ಹಣ್ಣುಗಳು, ಧುಮ್ಮೆ ಜೈಕಾರ, ಪಕ್ಷಿಗಳ ಕಲರವ, ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಜುಳುಜುಳು ಹರಿಯುತ್ತಿರುವ ಜರಿಯ ನಿನಾದ, ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು. ಮಕ್ಕಳೇ, ಒಂದು ದಟ್ಟವಾದ ಕಾಡು. ಈ ಪಾಠ ವಿವರಣೆಯೊಂದಿಗೆ ನಾವು ಈ ಒಂದು ಪಾಠದಲ್ಲಿರತಕ್ಕಂಥ ಪ್ರಮುಖ ಪದಗಳ ಅರ್ಥವನ್ನು ತಿಳ್ಕೊಂಡು ನಂತರ ಈ ಪಾಠ ವಿವರಣೆ ಹೋಗೋಣ. ಚಿತ್ತಾರ ಪದ ಬಂದಿದೆ ಅಲ್ವಾ, ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಅಂತ. ಚಿತ್ತಾರ ಅಂದ್ರೆ ಚಿತ್ರ, ಚಿತ್ತಾರ ಅಂದ್ರೆ ಚಿತ್ರ. ಇಲ್ಲಿ ಪ್ರಕೃತಿ ಏನ್ ಮಾಡಿದೆ, ಮರಗಳನ್ನ ಗಿಡಗಳನ್ನ ಹಚ್ಚ ಹಸಿರಾದಂತಹ ಪ್ರಕೃತಿಯ ಚಿತ್ರವನ್ನ ಏನ್ ಮಾಡಿದೆ, ಮೂಡಿಸಿದೆ, ಬರೆದಿದೆ. ಇಲ್ಲಿ ಯಾವುದೇ ಒಬ್ಬ ಕಲಾಕಾರ ಮಾಡಿಲ್ಲ, ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಮಾಡಿದೆ, ಒಂದು ಚಿತ್ತಾರವನ್ನ ಅಥವಾ ಚಿತ್ರವನ್ನ ಬಿಡಿಸಿದೆ ಅನ್ನುವ ಅರ್ಥದಲ್ಲಿ ನಾವು ಹೇಳ್ತೇವೆ. ದುಂಬಿ ಅಂದ್ರೆ ಜೇನು, ದುಂಬಿಯ ಜೈಕಾರ. ದುಂಬಿ ಅಂದ್ರೆ ಜೇನು, ಜೈಕಾರ ಅಂದ್ರೆ ಆ ಜೇನು ಕುಳಿನಲ್ಲಿ ಬರ್ತಕ್ಕಂತಹ ಒಂದು ಆ ಶಬ್ದ ಧ್ವನಿ ಏನಿದೆಯೋ ಅವಳ ಜೈಕಾರ ಅಂತ ಹೇಳ್ತೇವೆ. ಅವಳಿಂದ ಬರ್ತಕ್ಕಂಥ ಒಂದು ಇಂಪಾದಂತಹ ಧ್ವನಿ ಅಥವಾ ಶಬ್ದಕ್ಕೆ ನಾವು ಆ ಜೈಕಾರ ಅಂದ್ರೆ ಶಬ್ದ ಅಂತ ಹೇಳ್ತೇವೆ. ಕಲರವ ಅಂದ್ರೆ ಪಕ್ಷಿಗಳ ಕೂಗು, ಅಲ್ಲಿ ಪಕ್ಷಿಗಳು ಕೂತಿರ್ತಲ್ಲ, ಕೋಗಿಲೆ, ನವಿಲು, ಗಿಳಿ, ಪಾರಿವಾಳ, ಕಾಗೆ, ಗುಬ್ಬಚ್ಚಿಗಳಾಗಿರ್ಬೋದು, ಬೇರೆ ಬೇರೆ ಆ ಪಕ್ಷಿಗಳು ಕೂಗ್ತಕ್ಕಂತಹ ಧ್ವನಿಯನ್ನು ನಾವು ಆ ಧ್ವನಿಯನ್ನು ಒಟ್ಟು ಸೇರಿಸಿ ನಾವು ಕಲರವ ಅಂತ ಹೇಳ್ತೇವೆ. ನಿನಾದ ಅಂದ್ರೆ ಧ್ವನಿ, ನಿನಾದ ಅಂದ್ರೆ ಧ್ವನಿ. ಆಶ್ರಯ ಅಂದ್ರೆ ಮನೆ ಅಥವಾ ನೆಲೆ, ತಾಣ ಅಂದ್ರೆ ಶಬ್ದ. ಇಷ್ಟು ಸಾಕು ಈ ಒಂದು ಪಾಠ, ಈ ಒಂದು ಪ್ರಯೋಗಕ್ಕೆ ಇಷ್ಟು ಪದಗಳ ಸಾಕು. ಇನ್ನು ತಿಳ್ಕೊಂಡು ನಂತರದಲ್ಲಿ ಪಾಠದ ವಿವರಣೆಯನ್ನ ನೋಡೋಣ. ಒಂದು ದಟ್ಟವಾದ ಕಾಡು. ನಾವು ಪಶ್ಚಿಮ ಘಟ್ಟದ ಪ್ರದೇಶಕ್ಕೆ ನಾವು ತೆರಳಿದಾಗ ಅಲ್ಲಿ ನಾವು ನೋಡ್ತೇವೆ, ಎಲ್ಲಿ ನೋಡಿದ್ರಲ್ಲೂ ಗಿಡ ಮರಗಳ ಒಂದು ಸಮೃದ್ಧವಾಗಿ ಬೆಳೆಯತಕ್ಕಂತಹ ಒಂದು ಪ್ರಕೃತಿಯ ವೈಶಿಷ್ಟ್ಯವನ್ನು ನಾವು ನೋಡ್ತೇವೆ ಅಲ್ವಾ. ಅಲ್ಲಿ ದಟ್ಟವಾದ ಕಾಡು, ಅಲ್ಲಿ ಭೂಮಿನ ನೋಡಕ್ಕೆ ನಾವು ಸಾಧ್ಯ ಆಗಲ್ಲ. ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರತಕ್ಕಂತಹ ಗಿಡಗಳನ್ನ ಮರಗಳನ್ನ ನಾವಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೇವೆ. ಎಲ್ಲಿ ಈ ಪಶ್ಚಿಮ ಘಟ್ಟ ಪ್ರದೇಶ ಅಂತ ಕೇಳ್ತೇವಲ್ಲ ಅಲ್ಲಿ, ಅಂದ್ರೆ ಕಾಡು ಎಲ್ಲಿರುತ್ತೋ ಅಲ್ಲಿ ಮರಗಳು ಬೆಳೆಯುತ್ತವೆ. ಅಂದ್ರೆ ಮರಗಳು ಬೆಳೆದಿರತಕ್ಕಂತಹ ಒಂದು ಪ್ರದೇಶವನ್ನು ಸಮೃದ್ಧವಾಗಿ, ಮತ್ತೆ ಅಲ್ಲಿ ಇಲ್ಲಿ ಒಂದು ಮರ ಅಲ್ಲ, ಸಮೃದ್ಧವಾಗಿ ಒಂದು ಸ್ಥಳದಲ್ಲಿ ಬೆಳೆದು ನಿಂತು ಮರಗಳು ಬೆಳೆದಿರತಕ್ಕಂತಹ ಪ್ರದೇಶವನ್ನು ನಾವು ಕಾಡು ಅಂತ ಕರಿತೇವಲ್ಲ, ಅಂತಹ ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರಗಿಡಗಳು. ವಿಶಾಲ ಪ್ರದೇಶ ಸುಮಾರು ಎಕರೆಗಳಷ್ಟು, ಹೆಕ್ಟೇರ್ಗಳಷ್ಟು ನೀವು ನೋಡಬಹುದು. ಧರ್ಮಸ್ಥಳಕ್ಕೆ ಹೋಗುವಾಗ ಅಥವಾ ಹಾಕಂಬೆ ಘಾಟಿಗೆ ಹೋಗುವಾಗ, ಉಳಿಕಲ್ ಘಾಟ್ ಅಂತ ಈ ಕಡೆ ನಾವು ಪಶ್ಚಿಮ ಘಟ್ಟ ಪ್ರದೇಶ ಅಂತ ಏನ್ ಕರಿತೇವೋ ಆ ಕಡೆ ಹೋಗುವಾಗ ನೀವು ನೋಡಬಹುದು, ಎಲ್ಲಿ ನೋಡಿದ್ರಲ್ಲಿ ನಾವೆಷ್ಟು ಕಣ್ಣು ಮಾಡಿಸ್ತೋ ಅಲ್ಲಿವರೆಗೂ ಸಹಿತ ಈ ಗಿಡ ಮರಗಳನ್ನ ನಾವು ಕಾಣ್ತೇವೆ. ಅಂದ್ರೆ ವಿಶಾಲವಾದ ಪ್ರದೇಶ, ವಿಶಾಲವಾದ ಪ್ರದೇಶದಲ್ಲಿ ಏನೇನು ಬೆಳೆದಿದೆ, ಎತ್ತರವಾದಂತಹ ಗಿಡ ಮರಗಳು ಬೆಳೆದಿದೆ, ಮರಗಳನ್ನ ಬಳಸಿ ಮರದ ಬಳ್ಳಿಗಳು, ಹಲವಾರು ಬಳ್ಳಿಗಳು, ಹೂ ಬಳ್ಳಿಗಳಾಗಿರ್ಬೋದು, ಏನೇನೋ ಹಣ್ಣುಗಳ ಬಳ್ಳಿಗಳಾಗಿರ್ಬೋದು, ಬೇರೆ ಬೇರೆ ಬಳ್ಳಿಗಳೇನಾಗಿದೆ, ಆ ಎತ್ತರವಾಗಿ ಬೆಳೆದು ನಿಂತಿರ್ತಕ್ಕಂತಹ ಮರಗಳಿಗೆ ಹಾಕಿಕೊಂಡು ಅವರಿಗೆ ಸುತ್ತಾಕಿಕೊಂಡು ಏನಾಗಿದೆ, ಈ ಬಳ್ಳಿಗಳು ಹಬ್ಬಿಕೊಂಡಿವೆ. ಅವು ಎಲ್ಲಿ ಕಂಡಿದೆ, ಮುಗಿಲೆತ್ತರಕ್ಕೆ, ಮುಗಿಲು ಅಂದ್ರೆ ಆಕಾಶ, ಆಕಾಶದ ಎತ್ತರಕ್ಕೂ ಸಹಿತ ಆ ಗಿಡ ಮರಗಳು ಬೆಳೆದ್ರೆ ಆ ಗಿಡ ಮರಗಳನ್ನ ಬಳಸಿಕೊಂಡು ಅವುಗಳನ್ನು ತಾಗಿಕೊಂಡೇನಾಗಿದೆ, ಈ ಬಳ್ಳಿಗಳು
ಬೆಳೆದು ನಿಂತಿವೆ. ಇನ್ನು ಹಸುರಿನ ನಡುವೆ ಬಣ್ಣದ ಚಿತ್ರಣ ಮೂಡಿಸಿರುವ ಹೂ ಹಣ್ಣುಗಳು. ಈ ರೀತಿ ಎತ್ತರವಾದಂತಹ ವಿಶಾಲವಾದ ಪ್ರದೇಶದಲ್ಲಿ ವಿಶಾಲವಾಗಿ ಒಂದು ಎತ್ತರವಾದಂತಹ ಪ್ರದೇಶದಲ್ಲಿ ಎತ್ತರವಾದ ಮರಗಳಿವೆ, ಗಿಡಗಳಿವೆ, ಆ ಮರಗಳನ್ನು ಬಳಸತಕ್ಕಂತಹ ಬಳ್ಳಿಗಳಿವೆ. ಇವುಗಳ ಮಧ್ಯದಲ್ಲಿಗೆ ಹಸಿರಿನ ನಡುವೆ, ಈ ಹಸಿರಿನ ನಡುವೆ ಏನಾಗಿದೆ ಅಂದ್ರೆ ಬಣ್ಣ ಬಣ್ಣದ ಚಿತ್ತಾರದ ಹೂಗಳು, ಅಂದ್ರೆ ಕೆಂಪು, ಹಳದಿ, ಬಿಳಿ, ಗುಲಾಬಿ ಬಣ್ಣ, ಬೇರೆ ಬೇರೆ ನಾವು ಹಲವಾರು ಬಣ್ಣದ ಹೂಗಳನ್ನು ನೋಡ್ತೇವೆ. ಹಲವಾರು ವಿಧದ ಹೂಗಳು, ಒಂದೇ ತರದ ಹೂಗಳು, ಹಲವಾರು ವಿಧದ ಹೂಗಳು ಹಲವಾರು ಬಣ್ಣಗಳಲ್ಲಿ ನಮಗೆ ಸಾಮಾನ್ಯವಾಗಿ ಕಾಣಿಸುತ್ತವೆ. ಹಾಗಾಗಿ ಹೇಳ್ತಾರೆ ಹಸಿರಿನ ನಡುವೆ ಈ ತರದ ಗಿಡ ಮರಗಳ ಬಳ್ಳಿಗಳ ಹಸಿರಿನ ನಡುವೆ ಬಣ್ಣ ಬಣ್ಣದ ಚಿತ್ರ ಮೂಡಿಸಿರ್ತಕ್ಕಂತಹ ಹೂಗಳಿದವೆ. ಅಷ್ಟೇ ಅಲ್ಲ ಹಣ್ಣುಗಳು ಇದ್ದವೆ, ಹೂಗಳಿದವೆ ಮತ್ತೆ ಹಣ್ಣುಗಳು ಸಹಿತ ಆ ಕಾಡಿನಲ್ಲಿದವೆ. ಅಷ್ಟೇ ಅಲ್ಲ ದುಂಬಿಯ ಚೈಂಕಾರ, ಹೂವುಗಳು ಎಲ್ಲಿ ಹೆಚ್ಚಾಗಿರ್ತವೋ ಅಲ್ಲಿ ಜೇನು ತನ್ನ ಗೂಡನ್ನು ಕಟ್ಟುತ್ತೆ ಅಲ್ವಾ. ಆ ಜೇನಿಗೆ ಮೂಲ ಏನಿದೆ ಆಹಾರ ಆ ಹೂವಿನಲ್ಲಿದೆ. ಆ ಹೂವಿನ ಹೂವಿನಿಂದಲೇ ಏನಾಗ್ತದೆ ತನ್ನ ಜೇಡನ್ನ ಜೇನನ್ನ ಗೂಡನ್ನು ಕಟ್ಟಿಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ಒಂದು ಕಡೆ ಹಚ್ಚು ಹಸಿರಾದ ಗಿಡ ಮರಗಳು ಬಳ್ಳಿಗಳು, ಇನ್ನೊಂದು ಬಗೆ ಬಗೆಯ ಬಣ್ಣದ ಚಿತ್ತಾರದ ರೀತಿಯಲ್ಲಿ ಮಾಡ್ತಕ್ಕಂತಹ ಹೂಗಳು ಹಣ್ಣುಗಳು, ಇವುಗಳ ಮಧ್ಯದಲ್ಲಿ ಜೈಂಕಾರವನ್ನ ಉತ್ತಮ ಮಧುರವಾದಂತಹ ಶಬ್ದವನ್ನು ಮಾಡ್ತಾ ಇರ್ತಕ್ಕಂತಹ ಜೇನುಗಳು, ಪಕ್ಷಿಗಳ ಕಲರವ, ಹಲವಾರು ಪಕ್ಷಿಗಳು ನವಿಲು, ಗಿಳಿ, ಪಾರಿವಾಳ, ಈ ರೀತಿಯ ಹಲವಾರು ಪಕ್ಷಿಗಳ ಒಂದು ಧ್ವನಿ, ನಡುವೆ ತೇಲು ಬರೆಯುತ್ತಿರುವ ಕೋಗಿಲಿಯ ಧ್ವನಿ. ನೋಡಿ, ಎಲ್ಲಾ ಪಕ್ಷಿಗಳ ಧ್ವನಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂತಹ ಅಥವಾ ಇಂಪಾದಂತಹ ಧ್ವನಿ ಯಾವುದು ಅಂದ್ರೆ ಕೋಗಿಲಿಯ ಧ್ವನಿ. ನೋಡು ಅವಳೆಷ್ಟು ಚೆನ್ನಾಗಿ ಮಾಡ್ತಾಳೆ, ಕೋಗಿಲೆ ರೀತಿಯನ್ನು ಮಾಡ್ತಾಳೆ, ಅಂದ್ರೆ ಇಂಪಾಗಿ ಸುಮಧುರವಾಗಿ ಮಾಡ್ತಕ್ಕಂತಹ ಒಂದು ಧ್ವನಿ. ಅಂತಹ ಇಂಪಾದ ಧ್ವನಿ ಯಾವುದು ಅಂದ್ರೆ ಕೋಗಿಲೆಯ ಧ್ವನಿ. ಎಲ್ಲಾ ಪಕ್ಷಿಗಳ ಕೂಗುವುದರಲ್ಲಿ ಕೋಗಿಲೆ ಎಲ್ಲರೂ ಕೂಗ್ತಂದ್ರೆ ಅದು ನಾವು ಮೊದಲಿಗೆ ಇಲ್ಲಿ ಕೋಗಿಲೆ ಇದೆ ಅನ್ನೋದನ್ನು ನಾವು ಮನಗಾಣ್ತೇವೆ. ಹಾಗಾಗಿ ಕೋಗಿಲೆ ಧ್ವನಿ ಬಹಳ ಇಂಪಾಗಿರ್ತಕ್ಕಂತಹ ಧ್ವನಿ. ಅಂತಹ ಇಂಪಾಗಿರ್ತಕ್ಕಂತಹ ಧ್ವನಿಯ ಶಬ್ದವೂ ಸಹಿತ ಇಲ್ಲಿ ನಮಗೆ ಕೇಳಿಸುತ್ತಾ ಸಿಗುತ್ತೆ ಕಾಡುಗಳಲ್ಲಿ. ಅದರ ಮಧ್ಯದಲ್ಲೇ ಜುಳು ಜುಳು ಹರಿಯುತ್ತಿರುವ ಜರಿಯ ನಿನಾದ. ಜರಿ ಅಂದ್ರೆ ಒಂದು ಸಣ್ಣ ನೀರಿನ ಮೂಲ. ನೀವು ಕಾಡಿನಲ್ಲಿ ಹೋಗುವಾಗ ನೀವು ನೋಡಬಹುದು ಮಧ್ಯದಲ್ಲೇ ಅದು ಹರಿಕೊಂಡು ತೊಳವನ್ನು ಮಾಡಿಕೊಂಡು ಏನಂತಂದ್ರೆ ಕಾಲುವೆ ರೂಪದಲ್ಲಿ ಇಟ್ಕೊಂಡು ಅದು ಹರ್ಕೊಂಡು ಹೋಗ್ತಾ ಇರುತ್ತೆ. ತಿಳಿಯಾವಾದಂತಹ ಹಾಗೆ ಅದು ಹರಿಯುವಾಗ ಜುಳು 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 ಶಬ್ದವನ್ನು ಮಾಡ್ತಾ ಹೋಗುತ್ತೆ. ಇನ್ನಾದ್ರೆ ಧ್ವನಿ ಆ ಜುಳು ಜುಳು ಹರಿಯುತ್ತಿರುವ ನರಿಯ ಚರಿಯ ನಿನಾದ. ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು. ಇಂತಹ ಪರಿಸರ ವಿಶಾಲವಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರ್ತಕ್ಕಂತಹ ಹಚ್ಚು ಹಸಿರಾಗಿರ್ತಕ್ಕಂತಹ ಗಿಡ ಮರಗಳು, ಆ ಗಿಡ ಮರಗಳಿಗೆ ತಾಯಿಕೊಂಡು ಬೆಳೆದಿರ್ತಕ್ಕಂತಹ ಬಳ್ಳಿಗಳು, ಹಾಗೆ ಬಣ್ಣ ಬಣ್ಣದ ಚಿತ್ರವನ್ನು ಬಿಡಿಸಿರ್ತಕ್ಕಂತಹ ರೀತಿಯಲ್ಲಿ ಕಾಣತಕ್ಕಂತಹ ಆ ಹೂವುಗಳು, ಅಳಿರ್ತಕ್ಕಂಥ ಹೂವುಗಳು, ಹಾಗೆ ಹಣ್ಣುಗಳು, ಇಂಪಾದ ಧ್ವನಿಯ ಮೂಲಕ ಅಲ್ಲಿ ಜೇನು ಕೊಂಡಿರ್ತಕ್ಕಂತಹ ಜೇನುಗಳು, ಜೇನಿನ ಜೈಂಕಾರ, ಪಕ್ಷಿಗಳ ಕಲರವ, ಹಾಗೆ ಆಗಳ ನಡುವೆ ತೇಲಿಕೊಂಡು ಬರ್ತಕ್ಕಂತಹ ಹೂಹು ಹೂಹು ಅಂತ ಕೂಗ್ತಕ್ಕಂತಹ ಕೋಗಿಲೆಯ ಧ್ವನಿಯಾಗಿರಬಹುದು, ಅಲ್ಲಿ ಹರಿತಿರ್ತಕ್ಕಂತಹ ಜುಳು ಜುಳು ನಾದದೊಂದಿಗೆ ಶಬ್ದದೊಂದಿಗೆ ಧ್ವನಿಯೊಂದಿಗೆ ಹರಿತಿರ್ತಕ್ಕಂತಹ ನೀರಿನ ಸಣ್ಣ ಮೂಲ ಆಗಿರ್ತಕ್ಕಂತಹ ಜರಿಯಾಗಿರಬಹುದು. ಇಂತಹ ಸುಂದರವಾಗಿರ್ತಕ್ಕಂತಹ ಪರಿಸರವು ಹಲವಾರು ಪ್ರಾಣಿಗಳಿಗೆ, ಹಲವಾರು ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು, ಅಂದ್ರೆ ನೆಲೆಯಾಗಿತ್ತು. ಎಂತಹ ನೆಲೆಯ ಸ್ಥಳ ಆಗಿತ್ತು ಅಂದ್ರೆ ತಾಣ ಅಂದ್ರೆ ಸ್ಥಳ, ಆಶ್ರಯ ಅಂದ್ರೆ ನೆಲೆ, ಆಶ್ರಯ ಅಂದ್ರೆ ಮನೆ ಅಥವಾ ನೆಲೆ, ತಾಣ ಅಂದ್ರೆ ಸ್ಥಳ. ಅಂದ್ರೆ ಎಂತಹ ಸ್ಥಳ ಆಗಿತ್ತು, ನೆಮ್ಮದಿಯ ಶಾಂತವಾಗಿ, ಅಂದ್ರೆ ಅವುಗಳ ಬದುಕಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೇ ನಾವು ಸುಖವಾಗಿ ಬಾಳಬಹುದು ಎಂಬ ರೀತಿಯಲ್ಲಿ ಒಂದು ಪರಿಸರ ಅಲ್ಲಿ ಸೃಷ್ಟಿಯಾಗಿತ್ತು. ಅದು
ಸಾಗಿಸ್ತಾ ಇದ್ವು. ಮಕ್ಕಳೇ, ಇಂಥ ಪರಿಸರದಲ್ಲಿ ನಾವು ಸಹಿತ ಇರೋಕೆ ಇಷ್ಟಪಡ್ತೇವೆ. ನಮಗೂ ಸಹಿತ ಈ ಗದ್ದಲಗಳು ಶಬ್ದಗಳು ನಮಗೂ ಸಹಿತ ಆಗೋದಲ್ಲ. ನಾವು ಸಹಿತ ಏನ್ ಮಾಡ್ತೇವೆ, ನಮಗೆ ಎಲ್ಲಿ ನೆಮ್ಮದಿ ಸಿಗುತ್ತೋ, ಎಲ್ಲಿ ಶಾಂತಿ ಸಿಗುತ್ತೋ, ಅಂತಹ ಸ್ಥಳದಲ್ಲಿ ನಾವು ವಾಸ ಮಾಡೋಕೆ ಇಷ್ಟಪಡ್ತೇವೆ. ಹಾಗಾಗಿ ಇಲ್ಲಿ ಪ್ರಾಣಿ ಪಕ್ಷಿಗಳು ಒಂದು ಮನೆಯ ರೀತಿಯಲ್ಲಿ ಕಾಡಿನ ಮನೆಯನ್ನ ಮಾಡಿಕೊಂಡು, ನೆಲೆಯನ್ನ ಮಾಡಿಕೊಂಡು, ಅಲ್ಲಿ ಆಶ್ರಯವನ್ನಾಗಿ ಮಾಡಿಕೊಂಡು ನೆಮ್ಮದಿಯಿಂದ ಜೀವನವನ್ನ ಸಾಗಿಸ್ತಾ ಇದ್ವು. ಹಾಗಾದ್ರೆ ಮುಂದಿನ ಭಾಗಕ್ಕೆ ಹೋಗೋಣ. ಒಂದು ಮುಂಜಾನೆ ಕಾಡಿನ ಕಲರವಾದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು. ಏನೊಂದು ಮೂಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು. ಸನಿಹದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು. ಮಾನವನನ್ನು ಕಂಡು ಸಿಟ್ಟುಕೊಂಡು ವಾದಕ್ಕೆ ಮುಂದಾದವು. ಇಂತಹ ಪರಿಸರದಲ್ಲಿ, ಅಂದ್ರೆ ಸುಂದರವಾದ ಹಚ್ಚ ಹಸಿರವಾಗಿರ್ತಕ್ಕಂಥ ದಟ್ಟವಾದ ಕಾಡಿನಲ್ಲಿ ನೆಮ್ಮದಿಯಿಂದ ಜೀವನ ಸಾಗಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆ ಒಂದು ದಿನ ಭಯ ಉಂಟಾಗುತ್ತೆ. ಯಾಕೆ ಅಂದ್ರೆ ಒಂದು ದಿನ ಮುಂಜಾನೆ, ಒಂದು ದಿನ ಮುಂಜಾನೆ ಆ ಪಕ್ಷಿಗಳ ಕಲರವದ ನಡುವೆ, ಅಂದ್ರೆ ಆ ಕಾಡಿನ ಕಲರವ, ಇನ್ನೊಂದು ಕಡೆ ಗಾಳಿ ಬೀಸುವಾಗ ಆ ಮರಗಳ ಉಯ್ಯಾಂಕೆಯಿಂದ ಬರ್ತಕ್ಕಂತಹ ಶಬ್ದ, ಮತ್ತೆ ಪ್ರಾಣಿಗಳ ಕೂಗುವಿಕೆ, ಪಕ್ಷಿಗಳ ಕೂಗುವಿಕೆ, ಇವುಗಳ ಕಲರವದ ನಡುವೆ, ಅಂದ್ರೆ ಆ ಕಾಡಿನಲ್ಲಿ, ದಟ್ಟವಾದ ಕಾಡಿನಲ್ಲಿ ಏನೋ ಒಂದು ಕಲರವ ಉಂಟಾಗಿತ್ತು, ಶಬ್ದ ಉಂಟಾಗಿತ್ತು, ಧ್ವನಿ ಉಂಟಾಗಿತ್ತು. ಅದರ ನಡುವೆ ಒಬ್ಬ ಮಾನವನ ಹೆಜ್ಜೆಯ ಸಪ್ಪಳವು ಆ ಪ್ರಾಣಿಗಳ ಕಿವಿಯನ್ನ ನಿಮಿರುವಂತೆ ಮಾಡಿದವು. ನಿಮಿರು ಅಂತಂದ್ರೆ ನೆಟ್ಟಗೆ ಮಾಡು ಅಂದ್ರೆ, ಸ್ವಾಭಾವಿಕವಾಗಿ ನಮಗೆ ಗೊತ್ತಿರ್ತಕ್ಕಂತಹ ಶಬ್ದ ನಮಗೆ ಕೇಳಿದ್ರೆ ಅದು ನಮಗೆ ವಿಶಿಷ್ಟ ಶಬ್ದ ಅಂತ ಅನಿಸೋದಿಲ್ಲ. ಅಥವಾ ಯಾರೋ ನಮ್ಮ ಮನೆಯಲ್ಲೇ ಮಾತಾಡಿದ್ರೆ ಅದು ಇವರೇ ಮಾತಾಡಿದ್ದು ಅಂತ ನಾವು ಸುಲಭವಾಗಿ ತಿಳ್ಕೊಂಡ್ಬಿಡ್ತೇವೆ. ಅಥವಾ ಶಬ್ದ ಮಾಡಿದ್ರೆ ಅದು ಇಲ್ಲದೆ ಶಬ್ದ ತಿಳ್ಕೊಳ್ತೇವೆ. ಅದೇ ಬಿಟ್ಟು ಬೇರೊಂದು ಶಬ್ದ ನಮಗೆ ಕೇಳಿದಾಗ, ಅಂದ್ರೆ ನಾವು ದಿನನಿತ್ಯ ಕೇಳತಕ್ಕಂತಹ ಶಬ್ದ ಬಿಟ್ಟು ಬೇರೊಂದು ಶಬ್ದವು ನಮಗೆ ಕೇಳಿದಾಗ ಅದು ಯಾವುದೋ ಹೊಸ ಶಬ್ದ ಇರಬೇಕು ಅನ್ನೋದು ನಮಗೆ ತಿಳಿಯುತ್ತೆ. ಹಾಗಾಗಿ ಒಂದು ದಿನ ಮುಂಜಾನೆ ಎಲ್ಲ ಪ್ರಾಣಿ ಪಕ್ಷಿಗಳು ಮತ್ತೆ ಎದ್ದು ಬೆಳಗಿನ ಮುಂಜಾನೆ ನಂತರದಲ್ಲಿ ಆ ಕಾಡಿನಲ್ಲಿ ಉಂಟಾದಂತಹ ಕಲರವದ ನಡುವೆ ಒಂದು ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನ ನಿಮಿರುವಂತೆ ಮಾಡಿತು. ಆ ಕಡೆ ಕೇಳುವ ರೀತಿಯಿಂದ ನೆಟ್ಟಗಾಗಿ ಮಾಡಿತು. ಶಬ್ದ ವೇದಿ ವಿದ್ಯೆ ಅಂತ ಕರಿತೇವೆ. ಶಬ್ದ ವೇದಿ ವಿದ್ಯೆ ಅಂತಂದ್ರೆ ಯಾವ ಕಡೆ ಶಬ್ದ ಬರುತ್ತೋ ಆ ಕಡೆ ನಾವು ಬಿಲ್ಲನ ಪ್ರಯೋಗ ಮಾಡ್ತಕ್ಕಂಥದ್ದು. ಅದು ಒಂದು ಬಹಳ ಉತ್ತಮ ಕಲೆ, ಶ್ರೇಷ್ಠವಾದ ಕಲೆ. ಅದು ಎಲ್ಲರಿಗೂ ಒಲಿಸಿಕೊಳ್ಳಕ್ಕೆ ಆಗಲ್ಲ. ಆ ಕಡೆಗೆ ನಾವು ನಮ್ಮ ಗಮನವನ್ನ ಹರಿಸುತ್ತೇವೆ. ಹಾಗೆ ಇಲ್ಲಿ ಪ್ರಾಣಿಗಳು ಏನ್ ಮಾಡ್ತವೆ, ತಮ್ಮ ಕಿವಿಯನ್ನ ನಿಮಿರುವಂತೆ ಮಾಡ್ತವೆ, ನೆಟ್ಟಗಾಗಿ ಮಾಡಿ ಆ ಶಬ್ದ ಯಾವುದು ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತು. ಅಷ್ಟರಲ್ಲಿ ಅಂದ್ರೆ ಆ ಧ್ವನಿ, ಒಂದು ಯಾವುದೋ ಒಂದು ಹೆಜ್ಜೆಯ ಸಪ್ಪಳದ ಧ್ವನಿ ಏನು ಆ ಪ್ರಾಣಿಗಳಿಗೆ ಕೇಳುತ್ತೋ, ಏನಂದು ನೋಡುವಷ್ಟರಲ್ಲಿ, ಹಾಗಾದ್ರೆ ಆ ಧ್ವನಿ ಯಾವುದು, ಆ ಶಬ್ದ ಯಾವುದು ಅನ್ನೋ ನೋಡುವಷ್ಟರಲ್ಲಿಯೇ ಮರದ ಬುಡಕ್ಕೆ ಬಿದ್ದ ಹುಡತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು. ಮರದ ಬುಡಕ್ಕೆ, ಬುಡ ಅಂದ್ರೆ ಕೆಳಭಾಗ, ಬುಡ ಅಂದ್ರೆ ಕೆಳಭಾಗ, ಅಂದ್ರೆ ಮರದ ಕೆಳಭಾಗಕ್ಕೆ, ಮರದ ಕೆಳಭಾಗಕ್ಕೆ ಬಿದ್ದ ಹೊಡೆತದಿಂದ ಇಲ್ಲಿ ಹಲವಾರು ಪಕ್ಷಿಗಳು ಈ ಮರದ ಮೇಲೆ ಕುಳಿತವೆ. ಯಾವಾಗ ಈ ಮರದ ಬುಡಕ್ಕೆ ಹೊಡೆತ ಬಿತ್ತೋ, ಕೆಳಭಾಗಕ್ಕೆ ಹೊಡೆತ ಬಿತ್ತೋ, ಅವಾಗ ಮೇಭಾಗ ಕೊಯ್ಯಾಡಕ್ಕೆ ಚಾಟ ಪ್ರಾರಂಭ ಮಾಡುತ್ತೆ. ಅವಾಗ ಮೇಲಿರತಕ್ಕಂಥ ಎಲ್ಲಾ ಪಕ್ಷಿಗಳು ಚೀರುತ್ತಾ ಚೀರುತ್ತಾ ಮೇಲೆ ಹಾರಿತು. ಸನಿಹದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು. ಭಯಮಿಶ್ರಿತ, ಅವುಗಳಲ್ಲಿ ಒಂದು ಗಾಬರಿ, ಇನ್ನೊಂದು ಯಾರನ್ನು ತಿಳ್ಕೊಳ್ಳೋದೊಂದು ಕುತೂಹಲ ಇದೆ, ಆ ಕುತೂಹಲದ ನಡುವೆ ಒಂದು ಭಯ ಇದೆ. ನಮಗೇನೋ ತೊಂದರೆ ಆಗ್ಬಹುದಾದ್ರೆ
ಪಕ್ಷಿಗಳು ಕುಗ್ತದವಲ್ಲ ಅಂದ್ರೆ ಮರದ ಬುಡಕ್ಕೆ ಬಿದ್ದಂತ ಮೊಡಕದಿಂದ ಮರದ ಮೇಲೆ ಇದ್ದ ಪಕ್ಷಿಗಳು ಮೇಲಕ್ಕೆ ಹಾರುವಾಗ ಚೀರುತ್ತಾ ಮೇಲಕ್ಕೆ ಹಾರ್ತಾ ಇರ್ಬೋದ ಆಗ ಸಮೀಪದಲ್ಲಿರ್ತಕ್ಕಂತ ಪ್ರಾಣಿ ಪಕ್ಷಿಗಳು ಹಾಗಾದ್ರೆ ಏನೇ ಆ ಪಕ್ಷಿ ಚೀರಕ್ಕೆ ಏನ್ ಕಾರಣ ಅಂತ ತಿಳ್ಕೊಳ್ಳೋದು ಕುತೂಹಲ ಇದೆ ಅಷ್ಟೇ ಅಲ್ಲ ಅವಕ್ಕೇನಾದ್ರು ಸಮಸ್ಯೆ ಆಗಿದೆಯಾ ಆ ಸಮಸ್ಯೆ ನಮಗೂ ಸಮಸ್ಯೆ ಆಗಬಹುದ ಎಂಬ ಒಂದು ಭಯವೂ ಸಹಿತ ಅವಲ್ಲಿ ಇತ್ತು ಭಯ ಮಿಶ್ರಿತಗೊಂಡಿರ್ತಕ್ಕಂತಹ ಭಯ ಮಿಶ್ರಿತ ಒಂದು ಕುತೂಹಲ ಸಂತೋಷ ಇದೆ ನಮ್ಮ ಕಡೆ ಭಯ ಇದೆ ಭಯ ಮಿಶ್ರಿತವಿರತಕ್ಕಂತಹ ಕುತೂಹಲದಿಂದ ಅವೇ ಮಾಡ್ತವೆ ಯಾರದು ಯಾರದು ಅಂದ್ರೆ ನಮ್ಮನೆಗೆ ಅಪರಿಚಿತ ಯಾರಾದ್ರೂ ಬಂದ್ರೆ ಮನೆ ಬಂದ್ರು ಅಂದ್ರೆ ಯಾರದು ಅಂತ ಕೇಳ್ತೇವೆ ನಮ್ಮ ಪರಿಚಯದ ಬಂದ್ರೆ ಬನ್ನಿ ಒಳಗೆ ಬರೀ ಅಂತ ಕರಿತೀವಿ ಆದ್ರೆ ಹೊಸಬರು ಅಥವಾ ನಮ್ಗೆ ಅಪರಿಚಿತರಾಗಿರ್ತಕ್ಕಂತಹ ವ್ಯಕ್ತಿಗಳು ಮನೆಗೆ ಬಂದಾಗ ಅವರನ್ನು ಹೇಗೆ ನಾವು ಯಾರಾದ್ರು ಏನಾಗಬೇಕು ಅಂತ ಎಲ್ಲವನ್ನು ಕೇಳಿಕೊಂಡು ಒಳಗಡೆ ಕಷ್ಟಪಡ್ತಾರಲ್ವ ಹಾಗೆ ಈ ಮನೆ ಆ ಪಕ್ಷಿಗಳಲ್ಲಿ ಏನು ಕಲರ ಉಂಟು ಮಾಡಿದ್ವಲ್ಲ ಅಲ್ಲಿ ಸಮೀಪಿರ್ತಕ್ಕಂಥ ಪ್ರಾಣಿಗಳು ಇರ್ತವೆ ಯಾರದು ಯಾರದು ಅಂತ ತಿರುಗಿ ನೋಡುವಷ್ಟರೊಳಗೆ ಒಬ್ಬ ಮಾನವನನ್ನ ಕಂಡು ಸಿಟ್ಟುಕೊಂಡು ವಾದಕ್ಕೆ ಮುಂದಾದವು ವಾದ ಅಂದ್ರೆ ಚರ್ಚೆ ವಾದ ಅಂದ್ರೆ ಚರ್ಚೆ ಸರಿ ಅಂದ್ರೆ ಸಮೀಪ ಆ ಮಾನವನನ್ನ ಕಂಡು ಸಿಟ್ಟುಕೊಂಡು ಕೋಪ ಬಂತೋಕೆ ಯಾಕೆ ಇಷ್ಟು ದಿನ ನಮ್ಗೆಲ್ಲರಿಗೂ ಆಶ್ರಯ ಆಗಿರ್ತಕ್ಕಂತ ಮರವನ್ನ ನೀನು ಕಡಿತಾ ಇದೆಯಲ್ಲ ಆ ಕಡಿತಾ ಇರ್ತಕ್ಕಂತಹ ಮರವನ್ನ ಅದನ್ನ ಕಟ್ ಮಾಡ್ತಾ ಇರ್ತಕ್ಕಂತ ಆ ಮನುಷ್ಯನನ್ನ ಕಂಡು ಇಲ್ಲಿ ಅವಕ್ಕೆ ಬಹಳ ಕೋಪ ಬರುತ್ತೆ ಕೋಪಗೊಂಡು ಆ ಮಾನವನ ವಿರುದ್ಧ ಇಲ್ಲಿ ವಾದಕ್ಕೆ ಮುಂದಾಗ್ತವೆ ವಿದ್ಯಾರ್ಥಿಗಳೇ ಹಾಗಾದ್ರೆ ಆ ಮಾನವನ ವಿರುದ್ಧವಾಗಿ ಯಾವ ರೀತಿಯಾಗಿ ವಾದವನ್ನ ಮಾಡ್ತವೆ ಆ ವಾದವನ್ನ ಹೇಗೆ ವಾದ ಮತ್ತು ಪ್ರತಿವಾದ ಪ್ರಾಣಿಗಳ ಮತ್ತು ಆ ಮಾನವನ ನಡುವೆ ನಡೆದಂತಹ ವಾದ ಪ್ರತಿವಾದಗಳು ಹೇಗೆ ಇರುತ್ತೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ ನೀವು ಈ ಪಾಠವನ್ನು ಇಂದಿನ ಪಾಠವನ್ನ ಮನೆಯಲ್ಲಿ ಓದಿ ಬರೆದು ನನಗೆ ಕಳುಹಿಸಿ ಧನ್ಯವಾದಗಳು